ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲಾ ಗಾಣಿಗ ಮಹಿಳಾ ಅಧ್ಯಕ್ಷೆಯಾದ ಮೀನಾ ಗಾಣಿಗ ಮೇಕಪ್ ಸ್ಟುಡಿಯೋ ವತಿಯಿಂದ ಒಂದು ದಿನದ ಮೆಗಾ ಮೇಕಪ್ ಮಾಸ್ಟರ್ ಕ್ಲಾಸ್ ಅನ್ನ ತುಮಕೂರು ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೆಲೆಬ್ರಿಟಿ ಮೇಕಪ್ ಕಲಾವಿದ ಡಾಕ್ಟರ್ ರಾಜಕೃಷ್ಣ, ಮೇಕಪ್ ಅನ್ನುವಂಥದ್ದು ದೊಡ್ಡ ಟ್ರೆಂಡ್ ಆಗುತ್ತಿದ್ದು ಇವತ್ತಿನ ದಿನಮಾನಗಳಲ್ಲಿ ಮೇಕಪ್ ಇಲ್ಲದೆ ಯಾವುದು ಕೂಡ ಸ್ವಚ್ಛಂದವಾಗಿ ಕಾಣಲು ಸಾಧ್ಯವಿಲ್ಲ. ಯಾವುದೇ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಕೂಡ ಮೇಕಪ್ ಅತ್ಯವಶ್ಯಕ. ಮೇಕಪ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಕ್ಕೂ ವಿಸ್ತರಿಸಿಕೊಂಡಂತಹ ಒಂದು ಪ್ರಮುಖ ಉದ್ಯಮವಾಗಿದೆ. ಹಾಗಾಗಿ ಈ ಒಂದು ಕಾರ್ಯಾಗಾರದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಮೇಕಪ್ನ ಹೇಗೆಲ್ಲ ಮಾಡಬಹುದು ಮತ್ತು ಅದರ ಉದ್ದೇಶದ ಬಗ್ಗೆ ಹೇಳಿಕೊಡಲಾಗಿದೆ ಎಂದರು. ಸರ್ ನಮಸ್ಕಾರ ಎಲ್ಲರಿಗೂ. ಸರ್ ರಾಜಕೃಷ್ಣ ಅಂತ, ನಾನು ಕೂಡ ಬ್ಯಾಂಗ್ಳೂರ್ನಲ್ಲಿ ಈಗ ಸದ್ಯಕ್ಕೆ ನನ್ನ ಅಕಾಡೆಮಿ ಚೆನ್ನೈಲಿರೋದ್ರಿಂದ ಸೊ ಫಸ್ಟ್ ಟೈಮ್ ತುಮಕೂರಿಗೆ ಬಂದಿದ್ದೀನಿ. ಸೊ ತುಮಕೂರಲ್ಲಿ ಏನಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿರುವಂಥ ಹೆಣ್ಮಕ್ಳು ಎಲ್ಲರಿಗೂ ಚೆನ್ನೈಗೂ ಅಥವಾ ಬ್ಯಾಂಗ್ಳೂರಿಗೂ ಬರೋಕ್ಕಾಗಲ್ಲ. ಸೊ ಅಂಥದ್ದಿರಲಿಲ್ಲ, ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಇಲ್ಲಿ ಬಂದಿದ್ದಾರೆ ಇವತ್ತು. ಸೊ ಮೀನಾ ಅವರು ಆರ್ಗನೈಸ್ ಮಾಡಿರುವಂಥ ಒನ್ ಡೇ ಇಂಟರ್ನ್ಯಾಷನಲ್ ಮೆಗಾ ಮೇಕಪ್ ವರ್ಕ್ಶಾಪಲ್ಲಿ ಸೊ ಪ್ರಪ್ರಥಮ ಬಾರಿಗೆ ಸೊ ಹೆಣ್ಮಕ್ಳು ಕೂಡ ಈ ಒಂದು ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ ಸೊ ಮೇಕಪ್ ಅನ್ನೋದು ತುಂಬ ದೊಡ್ಡದಾಗಿ ಟ್ರೆಂಡ್ ಆಗ್ತಾಯಿದೆ. ಸೊ ಮೇಕಪ್ ಇಲ್ಲದೆ ಏನೋ ಒಂದು ಈವನ್ ಮದುವೆ ಆಗಲಿ ಅಥವಾ ಯಾವುದೇ ಒಂದು ಇದಾಗಲಿ ಸೊ ಎಲ್ಲದಕ್ಕೂ ಬಂದು ಮೇಕಪ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಆ ಒಂದು ಮೇಕಪ್ನ ಯಾವ ರೀತಿ ಕಲಿಬೋದು, ಲೈಕ್ ಯಾವ ರೀತಿ ಮಾಡ್ಬೋದು, ಸೊ ಇನ್ ಡೆಪ್ತ್ ನಾಲೆಡ್ಜ್ ಕೊಡಬೇಕು ಅನ್ನೋದಕ್ಕೋಸ್ಕರನೇ ನಾನು ಇವತ್ತು ತುಮಕೂರಲ್ಲಿ ಬಂದೆ. ಯಾರಿಗೆಲ್ಲ ಬ್ಯಾಂಗ್ಳೂರಿಗೆ ಬರೋಕ್ಕಾಗಲ್ಲ ಅನ್ನೋರಿಗೆ ಸೊ ಇಲ್ಲೇ ಕ್ಲಾಸ್ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸೊ ವಿತ್ ಮೀನಾ ಅವರ ಸಪೋರ್ಟಿಂದ ನಾನು ಇವತ್ತು ಇಲ್ಲಿ ಬಂದು ಕ್ಲಾಸ್ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ, ತುಂಬ ಜನ ಬಂದಿದ್ದಾರೆ, ತುಂಬ ಜನಕ್ಕೆ ಮಿಸ್ ಕೂಡ ಆಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಬರೀ ಒಂದು 20 ದಿನದಲ್ಲಿ ಇದನ್ನು ನಾವು ಡಿಸೈಡ್ ಮಾಡಿದ್ವಿ. ಅಟ್ಲೀಸ್ಟ್ ಒಂದು 2-3 ತಿಂಗಳು ಮುಂಚೆನೇ ಡಿಸೈಡ್ ಮಾಡಿದ್ರೆ ಸೊ ಇನ್ನೂ ತುಂಬ ದೊಡ್ಡದಾಗೆ ಬೂಮ್ ಆಗ್ತಾ ಇತ್ತು. ಸೊ ಅದು ಅಲ್ಲದೆ ಇವತ್ತು ಈ ಒಂದು ಆಯೋಜಕರಾದ ಶ್ರೀಮತಿ ಮೀನಾ ಮಾತನಾಡಿ, ತುಮಕೂರಿನಲ್ಲಿ ಮೇಕಪ್ಗೆ ಸಂಬಂಧಿಸಿದಂತೆ ಇದು ಮೊದಲ ಮತ್ತು ದೊಡ್ಡ ಕಾರ್ಯಾಗಾರವಾಗಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ. ಯಾರಿಗೆ ಬೆಂಗಳೂರಿಗೆ ಅಥವಾ ಚೆನ್ನೈಗೆ ತೆರಳಲು ಸಾಧ್ಯವಿಲ್ಲವೋ ಅಂಥವರೆಲ್ಲರೂ ಕೂಡ ತುಮಕೂರಿನ ಈ ಮಾಸ್ಟರ್ಸ್ ಕ್ಲಾಸ್ಗೆ ಬಂದು ಅದರ ಸದುಪಯೋಗ ಪಡೆದುಕೊಂಡಿದ್ದಾರೆ. ಮೇಕಪ್ ಇಂದು ಎಲ್ಲ ಕ್ಷೇತ್ರಕ್ಕೂ ಹರಡಿಕೊಳ್ಳುತ್ತಿರುವ ಒಂದು ಪ್ರಮುಖ ಮತ್ತು ಆಕರ್ಷಣೀಯ ಉದ್ಯಮವಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಮೇಕಪ್ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಇದು ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿಸುವ ಒಂದು ಮಾರ್ಗ ಕೂಡ ಹೌದು ಎಂದರು. ನಾನು ಇವತ್ತು ಒನ್ ಡೇ ಕ್ಲಾಸ್ ಮಾಡಿದ್ದೀನಿ. ಒನ್ ಡೇ ಅಂದರೆ ಮಾಸ್ಟರ್ ಕ್ಲಾಸು. ರಾಜ್ಕೃಷ್ ಸರನ್ನ ಕಲಿಸಿದ್ದೀನಿ. ರಾಜ್ಕೃಷ್ ಅಂತಂದರೆ ಎಲ್ರಿಗೂ ಇಷ್ಟ. ಆ ಸರ್ದು ಮೇಕಪ್ ನೋಡ್ಕೋಬೇಕು ಅಂತೇಳ್ಬಿಟ್ಟು ಎಲ್ಲರೂ ಆಸೆ ಪಡೋರು ತುಮಕೂರು ತಾಲೂಕಿನಲ್ಲಿ, ತುಮಕೂರು ಡಿಸ್ಟಿಕ್ನಲ್ಲಿ. ಆದರೆ ಯಾರೂ ಚೆನ್ನೈಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅವರು 3 ಡೇಸ್ ಮಾಸ್ಟರ್ ಕ್ಲಾಸ್ ಮಾಡ್ತಾಯಿದ್ರು ಬೆಂಗಳೂರಿನಲ್ಲಿ. ಅದು 20,000 ಇರೋದು, ನಾನು ಅಷ್ಟೊಂದು ಕೊಡೋಕ್ಕಾಗಲ್ಲ, ಅಷ್ಟೊಂದು ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಅವರು ಬೇಜಾರು ಮಾಡ್ಕೊಳ್ಳೋದು. ಅದಕ್ಕೆ ನಾನೇನು ಮಾಡಿದೆ, ನಾನು ಒಂದ್ಸರಿ ಮಾಸ್ಟರ್ ಕ್ಲಾಸ್ಗೆ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಸರ್ ನಮ್ಮ ತುಮಕೂರಲ್ಲಿ ಕ್ಲಾಸ್ ಮಾಡ್ತೀವಿ ಸರ್, ನೀವು ಬನ್ನಿ ಸರ್ ಅಂತ ಕರೆದೆ. ಬನ್ನಿ ಅಂತ ಕರೆದಾಗ ಅವರು ಸಂತೋಷವಾಗಿ ಒಪ್ಪಿಕೊಂಡು ಒನ್ ಡೇ ಕ್ಲಾಸನ್ನು ಮಾಡ್ಕೊಡ್ತೀನಿ ರಮ್ಮ ಅಂತ ಹೇಳಿಬಿಟ್ಟು ಅವರು ಸರ್ ತುಮಕೂರು ತಾಲೂಕಿಗೆ 1-20 ಡೇಸ್ ಒಳಗಡೆ ಈ ಕ್ಲಾಸನ್ನು ಅರೇಂಜ್ ಮಾಡಿದ್ವಿ. ಅವ್ರು ಬಂದು ಇವತ್ತು 20 ಡೇಸ್ ಕ್ಲಾಸಲ್ಲಿ 20 ಡೇಸ್ ಒಳಗಡೆ 1 ಡೇ ಕ್ಲಾಸನ್ನು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಎಲ್ಲರೂ ರೆಸ್ಪಾನ್ಸ್ ಬರ್ತಾ ಇದೆ. ಸ್ಟೂಡೆಂಟ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಮಧ್ಯಾಹ್ನ ಊಟ ಬಿಟ್ಟಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇರುವಾಗ ನಾನು ಆರ್ಗನೈಸರ್ ಮಾಡಿದ್ಕೂ ತುಂಬ ಸಂತೋಷ ಆಗ್ತೈತೆ. ಅದರಲ್ಲೂ ನಮ್ಮ ತುಮಕೂರಿನಲ್ಲಿ ಮೇಯರ್ ಬಂದಿದ್ರಲ್ಲ, ಅದು ನಮ್ಗೆ ಇನ್ನೂ ಖುಷಿ ಆಯಿತು. ಅವರು ಬಂದು ಹೆಣ್ಮಕ್ಳಿಗೆ ಯಾವಾಗಿರಬೇಕು ಹೇಗೆ ಇರಬೇಕು ಅದನ್ನು ನೀವು ಮೇಕಪ್ನವರು ನೀವು ಇಲ್ಲಾಂದರೆ ಏನೂ ಇಲ್ಲ ಅಂತೆಲ್ಲ ಹೇಳಿ ಒಂದು ತುಂಬ ಖುಷಿಯಿಂದ ಹೇಳೋದ್ರಲ್ಲ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀವಿ. ಹಾಗೆ ನಮ್ಮ ತುಮಕೂರು ಡಿಸ್ಟಿಕ್ಕಿಂದ ಅಂದರೆ ತಾಲೂಕು ವೆಜ್ ಹಳ್ಳಿಯಿಂದ ಎಲ್ಲರೂ ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯಿಂದ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಕೂಡ ಮಹಿಳೆಯರು ಬಂದಿದ್ದು ಮೇಕಪ್ಗೆ ಸಂಬಂಧಿಸಿದಂತೆ ಉಪಯುಕ್ತ ಮಾಹಿತಿಯನ್ನ ಪಡೆದುಕೊಂಡರು. ಅಂಜನ್ ಕುಮಾರ್, ಅಮೋಘ ಟಿವಿ, ತುಮಕೂರು. ಶಿರಾ ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಈಗಾಗಲೇ ರಾಜ್ಯ ಸರ್ಕಾರ ಸೇರ್ಪಡೆ ಮಾಡಿದ್ದು ಮುಂದಿನ ತಿಂಗಳ 2ನೇ ವಾರದಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಶಿರಾ ಕ್ಷೇತ್ರದ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹೇಳಿದ್ದಾರೆ. ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಜಯಚಂದ್ರ ಅವರು ಕೃಷಿ, ತೋಟಗಾರಿಕೆ, ಗ್ರಾಮೀಣಾಭಿವೃದ್ಧಿ, ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಶಿರಾ ತಾಲೂಕಿನಲ್ಲಿ ಇಂದಿನವರೆಗೂ 36,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಸಕಾಲದಲ್ಲಿ ಮಳೆಯಾಗದೆ ಶೇಂಗಾ, ರಾಗಿ, ತೊಗರಿ, ನವಣೆ, ಸಾಮೆ, ಕೊರಲೆ ಹಾಗೂ ಉರುಳಿ ಸೇರಿದಂತೆ
ಹಲವಾರು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಇನ್ನು ಎರಡು ದಿನಗಳಲ್ಲಿ ಬೆಳೆ ನಾಶದ ಬಗ್ಗೆ ವಾಸ್ತವಿಕ ಸಮೀಕ್ಷೆಯ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡುವುದಾಗಿ ಕೃಷಿ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ತಿಳಿಸಿದರು. ಇಲ್ಲ ಸರ್, ನೀವು ಆಗ ಗೌರ್ಮೆಂಟ್ ಏನು ಮಾಡ್ತಂತ ಅಂದರೆ ಇಲ್ಲಿ ನಮಗೆ ನೀರು ಮೇವು ಮತ್ತು ನೆರಳಿನ ವ್ಯವಸ್ಥೆ ಇಲ್ಲದ ಕಾರಣ ಅವನ್ನ ಪ್ರೈವೇಟ್ ಗೋಶಾಲೆಗಳಿಗೆ ಕೊಡಲಿಕ್ಕೆ ಹೇಳಿ, ಅದರಂತೆ ನಾವು ಪ್ರೈವೇಟ್ ಗೋಶಾಲೆಗಳಿಗೆ ಕೊಡ್ತೀವಿ. ಸರ್, ಇಲ್ಲಿ ಮಾನಂದಿ ಗೋಶಾಲೆ ಅಂತ ಇದೆ, ಅಲ್ಲಿಗೆ 32 ಸುಗುಳಿ ಕೊಟ್ಟಿದ್ದೆ, ಮತ್ತು ಮದ್ಗಿರಿ ಸುರಭಿ ಗೋಶಾಲೆ ಅಂತ ಇದೆ ಸರ್, ಅಲ್ಲಿ 40 ಕೆ ಜಿ ಎಫ್ ಅಲ್ಲಿ ಒಂದು ಗೋಶಾಲೆ ಕೊಟ್ಟಿದ್ದೀವಿ. ಇವರನ್ನು ಇಲ್ಲ ಸರ್, ಅದು ಇಲ್ಲಿ ಮೇನ್ ನಮಗೆ ಸಮಸ್ಯೆ ಆಗಿದ್ದ ಭಾಳ ಬಿಸಿಲಿತ್ತು ಸರ್, ಆ ಬಿಸಿಲಿನ ತಾಪಕ್ಕೆ ಅವು ಸಿಮೆಂಟ್ಗಳು ಸ್ಟಾರ್ಟ್ ಆಗ್ತಾರೆ, ಕೆಟ್ಟಾಗಿ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಬಿಸಿಲು ಒಂದು ಕಡೆ, ಎರಡನೇದು ಈಗ ಅಲ್ಲಿಗೆ. ಈ ಸಂದರ್ಭದಲ್ಲಿ ಸದಸ್ಯರಾದ ತಿಪ್ಪೇಸ್ವಾಮಿ, ತಹಶೀಲ್ದಾರ್ ಸೇರಿದಂತೆ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಅನುಪಮ, ತಾಲೂಕು ಮಟ್ಟದ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಪಾವಗಡ ಪಟ್ಟಣದ ಪ್ರೌಢಶಾಲಾ ಮಕ್ಕಳಿಗೆ ತಾಲೂಕು ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿ, ವಸ್ತು ಪ್ರದರ್ಶನ, ನಾಟಕ ಸ್ಪರ್ಧೆನ ಪಟ್ಟಣದ ಗುರುಭವನದಲ್ಲಿ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ತಾವೇ ತಯಾರಿಸಿಕೊಂಡು ಬಂದಿದ್ದ ವಿಜ್ಞಾನ ವಸ್ತುಗಳನ್ನು ಪ್ರದರ್ಶನಕ್ಕಿಟ್ಟು ಮೇಳಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳು ವಿವರಣೆ ನೀಡುತ್ತಿದ್ದರು. ಇನ್ನೊಂದು ಕಡೆ ನಾಟಕದ ಅಭಿನಯ ನೆರೆದಿದ್ದವರ ಮನ ಸೂರೆಗೊಳ್ಳುವಂತಿತ್ತು. ಈ ಸಂಬಂಧ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಅಶ್ವಥ್ ನಾರಾಯಣ್ ಮಾತನಾಡಿ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಮೂಡಿಸಿ ಅವರಲ್ಲಿ ಕ್ರಿಯಾಶೀಲತೆಯನ್ನು ಉಂಟು ಮಾಡುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಈ ದಿನ ವಿಜ್ಞಾನ ವಿಚಾರಗೋಷ್ಠಿ ಮತ್ತು ವಿಜ್ಞಾನ ನಾಟಕ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಮಕ್ಕಳೆಲ್ಲ ಸಹ ಸಕ್ರಿಯವಾಗಿ ಭಾಗವಹಿಸಿ, ಇದರ ಮುಖ್ಯ ಉದ್ದೇಶ ಏನೆಂದರೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸೋ ನಿಟ್ಟಿನಲ್ಲಿ ನಾವು ಎಲ್ಲ ನಮ್ಮ ಪ್ರೌಢಶಾಲೆಗಳಿಗೆ ಕಾರ್ಯಕ್ರಮವನ್ನು ಮಕ್ಕಳಿಗೆ ಆಯೋಜನೆ ಮಾಡಿದ್ದೀವಿ. ಎಲ್ಲ ಮಕ್ಕಳು ವಿವಿಧ ಒಂದು ಮಾಡೆಲ್ಗಳನ್ನು ಮಾಡಿಕೊಂಡು ಸ್ಪರ್ಧೆಗಳನ್ನು ಮಾಡಿಕೊಂಡು ಎಲ್ಲ ಭಾಗವಹಿಸಿದ್ದಾರೆ. ತುಂಬ ಚೆನ್ನಾಗಿ ಸಕ್ರಿಯವಾಗಿ ನಮ್ಮ ಎಲ್ಲ ನೋಡಲ್ ಅಧಿಕಾರಿಗಳು ಮತ್ತು ನಮ್ಮ ಪ್ರೌಢಶಾಲಾ ಎಲ್ಲರೂ ಸಹ ಭಾಗವಹಿಸಿ ಮಕ್ಕಳೊಂದಿಗೆ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಎಲ್ಲ ನಡೆಸಿದ್ದೀವಿ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಚಿಂತನೆಯನ್ನು ಮೂಡಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷ ಕಟ್ಟ ನರಸಿಂಹಮೂರ್ತಿ, ಬಿಆರ್ಸಿ ವೆಂಕಟೇಶ್, ಧನಂಜಯ ಶ್ರೀಕೃಷ್ಣ, ನೋಡಲ್ ಅಧಿಕಾರಿ ರಂಗನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಗುಬ್ಬಿ ತಾಲೂಕಿನ ಸುರಿಗೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ಧಾರ್ಥ ಗ್ರಾಮಾಂತರ ಪ್ರೌಢಶಾಲೆ ವತಿಯಿಂದ ಹೋಬಳಿ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟವನ್ನು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಚಂದ್ರಶೇಖರ್ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಂದಿನ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳು ಯಾವುದರಲ್ಲೂ ಕಡಿಮೆ ಇಲ್ಲ. ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿದರೆ ದೊಡ್ಡ ಮಟ್ಟದ ಕ್ರೀಡಾಪಟುಗಳು, ದೊಡ್ಡ ಮಟ್ಟದ ವಿಜ್ಞಾನಿಗಳು ಆಗುವುದರಲ್ಲಿ ಸಂಶಯವಿಲ್ಲ. ಇತ್ತೀಚೆಗೆ ನಡೆದ ಚಂದ್ರಯಾನ ನೋಡಿದಾಗ ಬಹುತೇಕ ಗ್ರಾಮೀಣ ಭಾಗದಿಂದ ಬಂದಿರುವ ವಿಜ್ಞಾನಿಗಳೇ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದ್ದು ಇಡೀ ಪ್ರಪಂಚಕ್ಕೆ ಭಾರತ ಏನೆಂಬುದನ್ನು ತೋರಿಸಿದ್ದಾರೆ. ವಿದ್ಯಾರ್ಥಿಗಳು, ನೀವು ಆದಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳಾಗಿ, ಖಂಡಿತವಾಗಿ ರಾಜಕೀಯಕ್ಕೆ ಮಾತ್ರ ಹೋಗಬೇಡಿ. ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಸಾಕಷ್ಟು ವ್ಯತ್ಯಾಸ ಇದ್ದು ಇಂದಿನ ರಾಜಕೀಯ ಭ್ರಷ್ಟಾಚಾರದಿಂದ ತುಂಬಿದೆ. ಹಾಗಾಗಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಬೇಕು ಎಂದು ತಿಳಿಸಿದರು. ಇವತ್ತು ಹಳೆ ವಿದ್ಯಾರ್ಥಿ ಈ ಒಂದು ಮಕ್ಕಳಲ್ಲಿ ಈ ಒಂದು ಕ್ರೀಡೆ ಮನರಂಜನೆ ಬಹಳ ಮುಖ್ಯವಾದ ಒಂದು ಒಂದು ವ್ಯವಸ್ಥೆ ಇದೆ. ಇವತ್ತು ಕ್ರೀಡೆ ಅಂದರೆ ಇವತ್ತು ಮನರಂಜನೆ ಒಂದು ಬಹಳ ಕೃಷಿಯೋಗ ಸಂದರ್ಭದಲ್ಲಿ ಈ ಒಂದು ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಅಳವಡಿಸಿ ಮಕ್ಕಳಿಗೆ ಒಂದು ಒಂದು ಖೋಖೋ ಆಗಿ ಖೋಖೋ ಆಗಿರ್ಬೋದು, ಇವತ್ತು ಗುಂಡಿಯಸ್ತೆ ಆಗಿರ್ಬೋದು, ಬಹಳ ಕ್ರೀಡಾಕೂಟಗಳಿಗೆಲ್ಲ ಭಾಗವಹಿಸಿದ್ದೀರಿ. ಈ ಒಂದು ಈ ಒಂದು ಸಮಾರಂಭ ಬಹಳ ಯಶಸ್ವಿಗೊಳ್ಳಿ ಅಂತ ಹೇಳ್ತಾ, ಇವತ್ತು ವಿದ್ಯಾರ್ಥಿ ಜೀವನ ಬಹಳ ಮುಖ್ಯ. ಇವತ್ತು ನೀವೆಲ್ಲ ಏನು ಇವತ್ತು ವಿದ್ಯೆ ಕಲಿಸಿ ಗುರುಗಳು ಅಂತ ಅಂದ್ರೆ ದೇವ್ರಿಗೆ ಸಮಾನ. ಇವತ್ತು ಹಿಂದೆಲ್ಲ ಬಹಳ ನೋಡಿದ್ವಿ ನಾವೆಲ್ಲ ಇಲ್ಲೆಲ್ಲ ಈ ಒಂದು ಇಲ್ಲಿ ಇಲ್ಲಿ ಪರೀಕ್ಷೆ ಬರೆದಂತ ಸನ್ನಿವೇಶ, ಟೆಕ್ ಬರೆದಂತ ಸನ್ನಿವೇಶ, ಇಲ್ಲಿ ಒದೆ ತಿಂದಿರ್ತಕ್ಕಂಥ ಸನ್ನಿವೇಶ ನಾನು ಬಹಳ ನೋಡಿದ್ವಿ. ಮಕ್ಕಳಿಗೆ ಯಾರು ಒದೆ ಕೊಡಲ್ಲ, ಯಾರು ಒಡೆಯಲ್ಲ ಅವತ್ತಿನ ಕಾಲದಲ್ಲಿ. ಕಾರ್ಯಕ್ರಮದಲ್ಲಿ ತಾಲೂಕು ದೈಹಿಕ ಪರಿವೀಕ್ಷಕಿ ಚಂದ್ರಮ್ಮ, ಅಕ್ಷರ ದಾಸೋಹ ನಿರ್ದೇಶಕ ಜಗದೀಶ್, ಮುಖಂಡರಾದ ಸೋಮು,
ಮುನಿಯಪ್ಪ, ಬಿಆರ್ಸಿ ಲಕ್ಷ್ಮಿ, ಮಂಜುನಾಥ್ ಹಾಗೂ ಇತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮುಕ್ ಟಿವಿ ಗುಬ್ಬಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮತ್ತಿಘಟ್ಟ ಕೆರೆಯ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿದ್ದು ಭಾರೀ ಅನಾಹುತದಿಂದ ಪಾರಾಗಿದ್ದಾರೆ. ಬಿಜಾಪುರದಿಂದ ಹಲ್ಕುರ್ಕೆ ಹತ್ತಿರ ಇರುವ ಎವಿಟಿ ಫ್ಯಾಕ್ಟರಿಗೆ ಚೆಂಡು ಹೂ ತುಂಬಿಕೊಂಡು ಬರುತ್ತಿದ್ದ ಕ್ಯಾಂಟರ್ ಲಾರಿ ಕೆರೆ ಏರಿ ಮೇಲೆ ಓವರ್ಟೇಕ್ ಮಾಡಲು ಹೋಗಿ ನಿಯಂತ್ರಣ ತಪ್ಪಿ ಕೆರೆಗೆ ಉರುಳಿದ್ದು ಸದ್ಯ ಚಾಲಕ ಹಾಗೂ ಸಹಾಯಕ ಭಾರೀ ಅನಾಹುತದಿಂದ ಪಾರಾಗಿದ್ದಾರೆ. ವಾಹನಗಳ ಅತಿವೇಗದ ಚಾಲನೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಧಾರ್ಮಿಕ ಸ್ಥಳಗಳಿಗೆ ಸಾಗುವ ಮಹಿಳೆಯರ ಸಂಖ್ಯೆ ಹೆಚ್ಚಿದ್ದು ಇತ್ತ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ತೆರಳಲು ಬಸ್ ಇಲ್ಲದೆ ಪರದಾಡುವಂತಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಧಾರ್ಮಿಕ ಸ್ಥಳಗಳಿಗೆ ಸಾಗುವ ಮಹಿಳೆಯರ ಸಂಚಾರದಿಂದ ಹೇರಳ ಏರಿಕೆ ಕಂಡಿದೆ. ಇದರಿಂದ ಬಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಸ್ಥಳವಿಲ್ಲದೆ ಹಲವು ಕಡೆಗಳಲ್ಲಿ ವಿದ್ಯಾರ್ಥಿಗಳು ರಸ್ತೆಗಿಳಿದ ಘಟನೆಗಳು ಸರ್ವೇ ಸಾಮಾನ್ಯವಾಗಿದೆ. ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಶಕ್ತಿ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಬಂದಿದೆ. ಹಾಗಾಗಿ ಶಕ್ತಿ ಯೋಜನೆ ರದ್ದುಗೊಳಿಸಿ ಇಲ್ಲವಾದಲ್ಲಿ ಹೆಚ್ಚುವರಿ ಬಸ್ ನೀಡುವಂತೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಾಲೇಜು ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಯೋಜನೆ ಮಾಡಿರೋದ್ರಿಂದ ನಮಗೆ ಒಳ್ಳೆಯದಾಗಿತ್ತು. ಆದರೆ ನಮ್ಮ ಫಸ್ಟ್ ಜೋತಿಗಳಿಂದ ಅದು ಈ ಕಾಂಗ್ರೆಸ್ ಸರ್ಕಾರ ಬರೋಕಿಂತ ಮೊದಲ ನಮಗೆ ಬಸ್ ಇದ್ದು ರೀ, ನಾವು ಹೆಂಗೆ ಹೋಗಿದ್ರೆ ಹಾಯಾಗಿ ಮನೆಗೆ ಹೋಗಿದ್ರೆ ರಾಜರ್ಗದ್ದೆ ಬಸ್ನಾಗ ಕೂತ್ ಮನೆಗೆ ಹೋಗ್ತಿದ್ದೆ. ಇವಾಗ ನಿಲ್ಲಕ್ಕೆ ಸೆಕೆಟ್ ಜಾಗಿಲ್ಲ, ಹತ್ತಾರು ಸೆಕೆಟ್ ಜಾಗಿಲ್ಲ, ಹಂಗಾಗೈತೆ. ಸೊ ಇದು ಶಕ್ತಿ ಯೋಜನೆ ಬಂದಾಗಿಂದ ಮಹಿಳೆಯರಿಗೆ ಉಪಯುಕ್ತ ಇದ್ರಿ, ನಾವು ಇಲ್ಲ ಅನ್ನತ್ತಿಲ್ಲ ರೀ. ಅಥವಾ ನಮ್ಗೆ ವಿದ್ಯಾರ್ಥಿಗಳಿಗೆ ಮಹಿಳೆ ಉಪಯುಕ್ತ ಅಲ್ಲದ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೈತೆ. ಅದನ್ನ ನೋಡಿ ನೀವು ಶಕ್ತಿ ಯೋಜನೆ ನಡೆಸ್ಬೇಕು. ಅಥವಾ ನಮ್ಗೆ ಎಕ್ಸ್ಟ್ರಾ ಬಸ್ ಬಿಡಬೇಕು ಅಂದರೆ ಅಥವಾ ಶಕ್ತಿ ಯೋಜನೆ ಬಂದ್ ಮಾಡಿಸ್ಬೇಕು ಅಂದರೆ ನಮಗೆ ವಿದ್ಯಾರ್ಥಿಗಳು ಹತ್ತು ಗಂಟೆಗೆ ಪಿರಿಯಡ್ ಇದ್ರೆ ಅಥವಾ ಹತ್ತುವರೆಗೆ ಹೋಗ್ತಾರೆ, 11 ಗಂಟೆಗೆ ಪಿರಿಯಡ್ ಇದ್ರೆ 11 ವರೆಗೆ ಹಿಂಗೆ ಹೋಗೋದಾಗೈತೆ ರೀ. ಲೋಕರು ಬಂದು ಹೋಗಿ ಕೂತ್ರೆ ನಮ್ಗೆ ಊಟ ಹೆಂಗೆ ರೀ, ನಾವು 7 ಗಂಟೆಗೆ ಬರ್ತೀರಿ ಜಾಗ ಮನೆಯಿಂದ, 7 ಗಂಟೆಗೆ ಜಾಗ ಬಿಟ್ರೆ ನಾವು ಕರೆಕ್ಟಾಗಿ 10 ಗಂಟೆಗೆ ಇಲ್ಲಿ ಹತ್ತಿ ಬಂದು ಹತ್ತಂಗಿಲ್ಲ. ಅಥವಾ ನಮ್ಮ ಕಾಲೇಜ್ ಬಂದು ಹತ್ತಂಗಿಲ್ಲ, ಹೆಂಗೆ ಮಾಡ್ಬೇಕು ರೀ? ಬಸ್ ಇಲ್ಲ, ಏನು ಕಾರಣ? ಬಸ್ ಇಲ್ಲ. ಬಸ್ ಇದ್ದರೂ ಮಹಿಳೆಯರು ಹತ್ತಕ್ಕ ಇದು ಬಿಡಂಗಿಲ್ಲ. ಅವ್ರು ನಾವು ವಿದ್ಯಾರ್ಥಿಗಳು 10 ಕೋಟಿಗೆ ಬಸ್ ಬಿಟ್ಟಿರಿ ತಗೊಂಡ್ರಿ. ಅಥವಾ ನಾವು ಒಳಗೆ ಹೋಯ್ತು ಹಂಗೆ ಒಳಗೆ ಹತ್ತಿ ಆ ಕಡೆ ಕಡೆ ನುಗ್ಸಾಡಿ ಒಳಗೆ ಹತ್ತಿದ್ರಿ, ಒಂದು ಮಹಿಳೆಯಲ್ಲಿ ಬೆಸ್ಕೋಬೇಕು ರೀ. ಅಥವಾ ಅವ್ರನ್ನ ಡಗಲಾಶ್ ಹೋದಾಗ ಅವ್ರಿಗೆ ಏನಾರು ಪೇಟೆ ಅಂದ್ರೆ ಅದು ಅವಾಗ ನಾವು ಕರ್ಸಿ ನೋಡ್ಕೋಬೇಕು. ಎರಡು ಐತ್ರಿ. ಮತ್ತು ನಾವು ಒಳಗೆ ಹೋದಾಗ ಅವರ ಡ್ರೈವರ್ ಸರ್. ಉದಯ್ ಮಾಕಣಿ, ಅಮುಕ್ ಟಿವಿ, ಚಿಕ್ಕೋಡಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.